ನಮಸ್ಕಾರ ಮೈಸೂರು ಸರೋಜಮ್ಮ ಈಗ ಮಸಾಲೆ ಅಕ್ಕಿ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಮೆಣಸಿನಕಾಯಿ ಪುಡಿ ಅರಶಿನದ ಪುಡಿ ಉಪ್ಪಿನ ಪುಡಿ ಕ್ಯಾರೆಟ್ ತುರಿ ಒಂದು ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿ ಈರುಳ್ಳಿ ಸೊಪ್ಪು ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಈಗೆಲ್ಲ ನಾನು ಹಾಕಿ ಕಲಿಸ್ತಾ ಇದ್ದೀನಿ ಈಗ ಹಸಿಟ್ಟಾಕಿ ಸೀಟ್ಗೆ ಇವಾಗ ಫಸ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ಈಗ ಅರಶಿನದ ಪುಡಿ ಹಾಕ್ತಾ ಇದ್ದೀನಿ ಉಪ್ಪಿನ ಪುಡಿ ಹಾಕ್ತಾ ಇದ್ದೀನಿ ಇವಾಗ ಕ್ಯಾರೆಟ್ ತುರಿ ಈರುಳ್ಳಿ ಸಣ್ಣಗೆ ಹಚ್ಕೊಂಡಿರೋದು ಈರುಳ್ಳಿನೂ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸಬ್ಬಸಿಗೆ ಸೊಪ್ಪು ಈರುಳ್ಳಿ ಸೊಪ್ಪು ಇದನ್ನ ಮಳ್ಳ ನೀರಿನಲ್ಲಿ ಕಲಿಸ್ಬೇಕು ಸ್ವಲ್ಪ ಫಸ್ಟ್ ಕಲಿಸ್ಕೋಬೇಕು ಮಳ್ಳಿರೋ ನೀರಿದೆ ಈ ಮಳ್ಳಿರೋ ನೀರು ತಗೊಂಡು ಇವಾಗ ಹಸಿಟ್ಟನ್ನ ಹಾಕಿ ಕಲಿಸ್ಬೇಕು ಇಲ್ಲಿ ನೋಡಿ ಮಳ್ಳ ನೀರು ಹಾಕ್ತಾ ಇದ್ದೀನಿ ಇವಾಗ ನಾನು ಮಸಾಲೆ ಅಕ್ಕಿ ರೊಟ್ಟಿಗೆ ಕಲಿಸ್ತಾ ಇದ್ದೀನಿ ಸಾಲದಿರೋ ಸ್ವಲ್ಪ ನೀರು ಹಾಕಬೇಕು ಇನ್ನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಕಲಿಸ್ತಾ ಇದ್ದೀನಿ ಇವಾಗ ಏನಾಯಿತು ಕಲಿಸಿ ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ ನೀರು ಇನ್ನು ಸ್ವಲ್ಪ ಹಾಕ್ತೀನಿ ಕಲಸಾಗಿದೆ ಇವಾಗ ಇವಾಗ ಚಟ್ನಿ ಮಾಡ್ತಾ ಇದ್ದೀನಿ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಫಸ್ಟು ಉರ್ಗಡ್ಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹುಣಸೆಹಣ್ಣು ಸ್ವಲ್ಪ ಕಾಯಿ ಪೀಸು ಪುದೀನ ಸ್ವಲ್ಪ ಸಕ್ಕರೆ ಹಾಕಿದ್ರೆ ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ ಚಟ್ನಿ ಇದು ರುಬ್ಬಿರುವ ಚಟ್ನಿ ಇವಾಗ ಸ್ವಲ್ಪ ಸಕ್ಕರೆ ಹಾಕಿದ್ರೆ ತುಂಬ ಟೇಸ್ಟಾಗಿ ರುಚಿಯಾಗಿರುತ್ತೆ ಇವಾಗ ಮಸಾಲೆ ಅಕ್ಕಿ ರೊಟ್ಟಿ ಮಾಡಿ ಬೇಯಿಸೋದು ತೋರಿಸ್ತೀನಿ ಫಸ್ಟ್ ಹಂಚಿಕಾಯಿ ಹಾಕಿಡಬೇಕು ಫಸ್ಟ್ ಇಲ್ಲಿ ಎಣ್ಣೆ ಹಾಕೋಬೇಕು ರೊಟ್ಟಿ ತಟ್ತಾ ಇದ್ದೀನಿ
ರೊಟ್ಟಿ ತಟ್ಟಾಗಿದೆ, ಇವಾಗ ಹಂಚಿನ ಮೇಲೆ ಹಾಕ್ತೀನಿ. ಹಂಚಿನ ಮೇಲೆ ಹಾಕ್ತಾ ಇದ್ದೀನಿ, ಈಗ ತಟ್ಟಾಗಿದೆ. ಸ್ವಲ್ಪ ಮೇಲೆ ಸ್ವಲ್ಪ ನೀರು ಹಾಕಬೇಕು. ಮಸಾಲೆ ಅಕ್ಕಿ ರೊಟ್ಟಿ ಇನ್ನು ಸ್ವಲ್ಪ ಬೆಂದಮೇಲೆ ಮಚ್ಚಾಕಬೇಕು. ಬೇಯ್ತಾ ಇದೆ ಮಸಾಲೆ ಅಕ್ಕಿ ರೊಟ್ಟಿ, ಸ್ವಲ್ಪ ಬೇಯ್ತು. ಬೆಂದಿದೆ ಈಗ ಮಸಾಲೆ ಅಕ್ಕಿ ರೊಟ್ಟಿ. ಇದು ಸೊಪ್ಪು ಈರುಳ್ಳಿ ಎಲ್ಲ ಬಿದ್ದಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲ ಇರುತ್ತೆ, ಸೊಪ್ಪು ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ. ಮಸಾಲೆ ಅಕ್ಕಿ ರೊಟ್ಟಿ ತುಪ್ಪದ ಜೊತೆ, ಚಟ್ನಿ, ಮೊಸರು ಜೊತೆ ನೆಂಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಮೊಮ್ಮಕ್ಕಳಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಕ್ಕಿ ಮಸಾಲೆ ಅಕ್ಕಿ ರೊಟ್ಟಿ ತುಪ್ಪ ಚಟ್ನಿ ಮೊಸರಲ್ಲಿ ನೆಂಚ್ಕೊಂಡು ಯಾವುದ್ರಲ್ಲಾದರೂ ತಿಂದರೆ ತುಂಬ ಚೆನ್ನಾಗಿರುತ್ತೆ.